ನಮಸ್ತೆ ಸ್ನೇಹಿತರೆ ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ಏನ್ ನೋಡಿದ್ವಿ ಜಸ್ಟ್ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಏನ್ ರಿಸರ್ವೇಶನ್ ಏನಕ್ಕೆ ಅವಶ್ಯಕತೆ ಇತ್ತು ಟೈಮ್ ಅಲ್ಲಿ ಮಿಡಿವಲ್ ಅಲ್ಲಿ ಅಥವಾ ಮಾಡರ್ನ್ ಅಲ್ಲಿ ಯಾವ ತರ ಎಲ್ಲ ಒಂದು ರಿಸರ್ವೇಶನ್ ಅನ್ನೋ ಒಂದು ಅಲೆ ಉದ್ಭವ ಆಯ್ತು ಇದನ್ನ ನಾವು ನೋಡಿದ್ವಿ ಓಕೆನಾ ಸೊ ಈಗ ಮೇನ್ ನಾವು ಫ್ಯಾಕ್ಟ್ ಗಳ ಮುಖಾಂತರ ನೋಡ್ತಾ ಹೋಗೋಣ ಸೊ ಗಳು ಅಂತ ಬಂದಾಗ ನೋಡ್ಬೋದು ಈಗ ಪ್ರೀ ಇಂಡಿಪೆಂಡೆನ್ಸ್ ಅಂತ ಅನ್ಕೊಳ್ಳೋಣ ಓಕೆ ಪ್ರೀ ಇಂಡಿಪೆಂಡೆನ್ಸ್ ಅಂತ ಅಂದ್ರೆ ನೈನ್ಟೀನ್ ಫೋರ್ಟಿ ಸೆವೆನ್ ಮುಂಚೆ ಯಾವಾಗ ಯಾವಾಗ ರಿಸರ್ವೇಶನ್ ಅನ್ನೋ ಒಂದು ಆ ಒಂದು ಪ್ರಾವಿಷನ್ ನ ಯುಟಿಲೈಸ್ ಮಾಡ್ಕೊಳ್ಳಾಗ್ತದೆ ಅಂತ ನೋಡ್ತಾ ಹೋಗೋಣ ಸಿ ಇದು ಹೇಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಲೈಟ್ ಆಗಿ ಒಂದು ಹಿಸ್ಟ್ರಿ ಕತೆ ಹೇಳ್ಬೇಕು ಇಲ್ಲ ಅಂತಂದ್ರೆ ಇಲ್ಲಿ ಮೆನ್ಷನ್ ಆಗಿರೋದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಓಕೆ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಟ್ಲೀಸ್ಟ್ ಇದಾದ್ರೂ ಗೊತ್ತಿದೆ ಅಂತ ಅನ್ಕೊಳ್ತೇನೆ ಏಟೀನ್ ಫಿಫ್ಟಿ ಸೆವೆನ್ ಇಂಡಿಯಾಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಓಕೆ ಸೊ ಇದನ್ನ ಏನಂತ ಹೇಳ್ತಾರೆ ಸಿಪಾಯಿ ಮ್ಯೂಟಿನಿ ಅಂತ ಹೇಳ್ತಾರೆ ಅಥವಾ ಬ್ರಿಟಿಷ್ ಸೋಲ್ಜರ್ಸ್ ರಿವೋಲ್ಟ್ ಅಂತಾನು ಹೇಳ್ತಾರೆ ಸೊ ವಿಧ ವಿಧವಾದಂತ ಹೆಸರಲ್ಲಿ ಕರೀತಾರೆ ಅದರಲ್ಲಿ ಇಂಡಿಯಾಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತಾನು ಹೇಳ್ತಾರೆ ಇದನ್ನ ಹೇಳ್ದಂತ ವ್ಯಕ್ತಿ ಯಾರು ವಿ ಡಿ ಸಾವರ್ಕರ್ ಆಯ್ತಾ ಸೊ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇದಕ್ಕಿಂತ ಮುಂಚೆ ಬ್ರಿಟನ್ ಅಂಡರ್ ಅಲ್ಲಿ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂಡರ್ ಅಲ್ಲಿ ಸೋಲ್ಜರ್ಸ್ ಗಳೆಲ್ಲ ಇಂಡಿಯನ್ ಸೋಲ್ಜರ್ಸ್ ವರ್ಕ್ ಮಾಡ್ತಾ ಇರ್ತಾರೆ ವರ್ಕ್ ಮಾಡ್ತಾ ಇದ್ದಂತ ಸಮಯದಲ್ಲಿ ಅಲ್ಲಿ ಅವ್ರಿಗೆ ಆಗ್ತಿದ್ದಂತಹ ನೋವುಗಳು ಲೈಕ್ ಐಆರ್ ಅಥಾರಿಟಿ ಐಯರ್ ಪೋಸ್ಟ್ ಗಳು ಏನಿರ್ತವೆ ಅದನ್ನ ನೀಡ್ತಾ ಇರಲ್ಲ ಬ್ರಿಟಿಷ್ ಅವರ ಅಂದ್ರೆ ಇಂಗ್ಲಿಷ್ ಪರ್ಸನ್ಸ್ ಏನಿರ್ತಾರೆ ಅವ್ರ ಆಫೀಸರ್ಸ್ ಗಳಿಗೆ ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇರ್ತದೆ ಇವ್ರಿಗೆ ಸಿಗ್ತಾ ಇರಲ್ಲ ಒಳ್ಳೆ ಪೋಸ್ಟ್ ಸಿಗ್ತಾ ಇರಲ್ಲ ಆಮೇಲೆ ಪೋಸ್ಟಿಂಗ್ಸ್ ಎಲ್ ಬೇಕೋ ಅಲ್ಲಿ ಆಗ್ತಾ ಇದ್ರು ಆಮೇಲೆ ಇಂಡಿಯನ್ಸ್ ಅಲ್ಲಿ ಒಂದು ನಂಬಿಕೆ ಇತ್ತು ಏನೋ ಕಾಲಾಪಾನಿ ಅಂತ ಹೇಳ್ತಾರೆ ಸಮುದ್ರ ದಾಟಿ ಆಚೆ ಹೊರ ಹೋಗ್ಬಾರ್ದು ಅಂತ ಓಕೆ ಇದೊಂದು ಬಿಲೀಫು ಇಂಡಿಯನ್ಸ್ ಅಲ್ಲಿ ಇತ್ತು ಅದನ್ನೇ ಇವ್ರು ಅಡ್ವಾಂಟೇಜ್ ಮಾಡ್ಕೊಳ್ತಾರೆ ಏನಂತ ಹೇಳ್ತಾರೆ ನೀವು ನಾವು ಎಲ್ಲ ಹಾಕ್ತಿವೋ ಅಲ್ಲಿ ಹೋಗಿ ಸರ್ವ್ ಮಾಡಬೇಕು ಅಂತ ಹೇಳ್ತಾರೆ ಅವ್ರ ವಿರುದ್ಧ ದಂಗೆ ಇದ್ದವ್ರನ್ನ ಹೊಡೆದು ಕೆಡುತ್ತಾರೆ ಅದಾದ್ಮೇಲಿಂದ ಮೇನ್ ಏನು ಒಂದು ಇದ್ ಬರುತ್ತೆ ಎನ್ಫೀಲ್ಡ್ ರೈಫಲ್ ಬರುತ್ತೆ ಆಮೇಲಿಂದ ಒಂದು ಬಾಂಬ್ ಇದ್ ಮಾಡೋದು ಬರುತ್ತೆ ಅದ್ರಲ್ಲಿ ಕ್ಯಾಟ್ ಕೌ ಮತ್ತೆ ಪಿಗ್ಗಿಂದ ಗ್ರೀಸ್ ಏನಿರುತ್ತೆ ಅದನ್ನ ಯೂಸ್ ಮಾಡ್ಕೊಂಡಿರ್ತಾರೆ ಇದೇನಾಗುತ್ತೆ ಹಿಂದೂ ಮತ್ತೆ ಮುಸ್ಲಿಮರಿಗೆ ಆಗ್ಬರಲ್ಲ ಅವಾಗ ಇವ್ರ ಏನ್ ಮಾಡ್ತಾರೆ ರಿವೋಲ್ಟ್ ದಂಗೆ ಎದ್ದ ಹೇಳ್ತಾರೆ ಯಾರ ವಿರುದ್ಧ ಬ್ರಿಟಿಷ್ ವಿರುದ್ಧ ಸೊ ಆಗ ನಡೆದಂತ ಒಂದು ದಂಗೆ ಏನೋ ಏಯ್ಟೀನ್ ಫಿಫ್ಟಿ ಸೆವೆನ್ ಈ ಒಂದು ರಿವೋಲ್ಟ್ ಆಗಿದ ತಕ್ಷಣ ಅಂದ್ರೆ ದಂಗೆ ಎದ್ದಿದ ತಕ್ಷಣ ಬ್ರಿಟಿಷ್ರಿಗೆ ಒಂದು ಗೊತ್ತಾಗುತ್ತೆ ಓ ಈಗ ಜನ ಎಚ್ಚೆತ್ಕೊಂಡ್ಬಿಟ್ಟಿದ್ದಾರೆ ನಾವು ಮುಂಚೆ ತರ ಆಡಳಿತ ನಡೆಸೋದಕ್ಕಾಗಲ್ಲ ಅದ್ರಲ್ಲೂ ಎಸ್ಪೆಷಲಿ ಬ್ರಿಟನ್ ಗವರ್ನಮೆಂಟ್ ಏನಿರತ್ತೆ ಅವರಿಗೆ ಒಂದ್ ಸ್ವಲ್ಪ ಗೊತ್ತಾಗತ್ತೆ ಈಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ಜಸ್ಟ್ ಒಂದು ಕಂಪನಿ ಅಷ್ಟೇ ಬ್ರಿಟನ್ ಆಗಿನ ಒಂದು ಕ್ವೀನ್ ಏನಿದ್ರು ಎಲಿಜಬೆತ್ ಅಂತ ಅವರು ಈಸ್ಟ್ ಇಂಡಿಯಾ ಏನ್ ಮಾಡಿದ್ರು ರೈಟ್ಸ್ ನ ಕೊಟ್ಟಿದ್ರು ಹೋಗಿ ನೀವು ಇಂಥ ಕಡೆ ನೀವೇನು ಕಂಪ್ನಿ ಟ್ರೇಡಿಂಗ್ ಮಾಡ್ತೀರಾ ಮತ್ತೊಂದು ಬಿಸ್ನೆಸ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರು ಆದ್ರೆ ಇವ್ರು ಏನ್ ಮಾಡ್ತಾರೆ ವಿವಿಧ ಯುದ್ಧಗಳಿರ್ಬೋದು ಬ್ಯಾಟಲ್ ಆಫ್ ಪ್ಲಾಸಿ ಪಕ್ ಬಕ್ಸರ್ ಇರ್ಬೋದು ಇವೆಲ್ಲ ನಾನು ಓಡಿಸ್ಕೊಂಡು ಹೋಗ್ತಾ ಇದೀನಿ ಅಂದ್ರೆ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಇವೆಲ್ಲ ನೀವು ಜಿ ಎಸ್ ಎಲ್ ಕಲಿಬೇಕಾಗಿರುವಂತದ್ದು ಓಕೆ ಬ್ಯಾಟಲ್ ಆಫ್ ಪ್ಲಾಸಿ ಇರ್ಬೋದು ಬಕ್ಸರ್ ಇರ್ಬೋದು ಅದಾದ್ಮೇಲಿಂದ ಇವ್ರಿಗೆ ದಿವಾನಿ ರೈಟ್ಸ್ ಸಿಗುತ್ತೆ ದಿವಾನಿ ರೈಟ್ಸ್ ಆದ ನಂತರ ಇವರು ಒಂದಷ್ಟು ಪಾಲಿಸಿಗಳು ತರ್ತಾರೆ ವಿಲಿಯಂ ಯಾರು ವೆಲ್ಲೆಸ್ಲಿ ವೆಲ್ಲೆಸ್ಲಿ ಅವರ ಸಬ್ಸಿಡರಿ ಅಲಯನ್ಸ್ ಇರ್ಬೋದು ನಂತರ ದ ಅವರ ಡಾಕ್ಟ್ರಿ ಆಫ್ ಲ್ಯಾಪ್ಸ್ ಇರ್ಬೋದು ಹೀಗೆ ಹಲವಾರು ಪ್ರಾವಿಷನ್ಸ್ ಗಳ ಮುಖಾಂತರ ಇವ್ರು ಏನ್ ಮಾಡ್ತಾ ಬರ್ತಾರೆ ಪ್ರತಿಯೊಂದು ಕ್ಷೇತ್ರಗಳು ಪ್ರಾವಿನ್ಸ್ ಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಹೋಗ್ತಾರೆ ಅವ್ರಿಗೆ ಹೇಗ್ ಬೇಕೋ ಹಾಗೆ ದಬ್ಬಾಳಿಕೆ ಮಾಡ್ತಾ ಹೋಗ್ತಾ ಇರ್ತಾರೆ ಆದ್ರೆ ಈ ಅಂತ ಒಂದಾಗ ಏನಾಗುತ್ತೆ ಅವ್ರಿಗೆ ಗೊತ್ತಾಗುತ್ತೆ ಓ ಇದು ಹಾಗಲ್ಲ ಮುಂದೆ ಸೊ ಈಗ ಏನ್ ಮಾಡ್ತಾರೆ ಬ್ರಿಟನ್ ನಲ್ಲಿ ಇರೋಂತ ರಾಜ ರಾಣಿ ಏನಿರ್ತಾರೆ ಎಲಿಜಬೆತ್ ಆ ಟೈಮ್ ಅಲ್ಲಿ ಇದ್ದವರು ಅವರು ಇವ್ರು ಕೊಟ್ಟಿದ್ದಂತ ಟ್ರೇಡಿಂಗ್ ರೈಟ್ಸ್ ಏನಿರುತ್ತೆ ಅದನ್ನ ಕೊಡ್ತಾರೆ ಬಟ್ ಈ ಅಡ್ಮಿನಿಸ್ಟ್ರೇಷನ್ ಪವರ್ ಇವ್ರ ಹತ್ರನೇ ಇರುತ್ತೆ ಅದನ್ನ ಬ್ರಿಟನ್ ರಾಜರಾಣಿ ಅಥವಾ ಏನಿರ್ತಾರೆ ಅವರು ಪಡ್ಕೊಳ್ತಾರೆ ಅರ್ಥ ಇಷ್ಟೇ ನೀನು ಕಮರ್ಷಿಯಲ್ ಈಗ ಒಂದ್ ಅಂಗಡಿ ದುಕಾನ್ ಏನು ಅಂಗಡಿ ಇಟ್ಟಿರ್ತೀವಿ ಅಲ್ಲಿ ಅಂಗಡಿಯಲ್ಲಿ ಓನರ್ ಯಾರೋ ಓನರ್ ಏನ್ ಹೇಳ್ತಾನೆ ಇಷ್ಟ ಟೈಮಿಗೆ ಓಪನ್ ಅಂದ್ರೆ ಮಾಡ್ಬೇಕು ಇಷ್ಟ ಟೈಮಿಗೆ ಕ್ಲೋಸ್ ಮಾಡೋ ಅಂದ್ರೆ ಮಾಡ್ಬೇಕು ಇಂಥದ್ ಮಾರು ಅಂದ್ರೆ ಮಾರ್ಬೇಕು ಇಂಥದ್ ಬಿಡು ಅಂದ್ರೆ ಬಿಡಬೇಕು ಇಲ್ಲ ಒಬ್ಬನ ಕೂರ್ಸಿರ್ತಾನೆ ಇನ್ನು ಇಲ್ಲಿ ಬಿಸ್ನೆಸ್ ಮಾತ್ರ ನೋಡ್ಕೋ ಮಿಕ್ಕಿರ ಅಡ್ಮಿನಿಸ್ಟ್ರೇಷನ್ ನಾನ್ ನೋಡ್ಕೊಳ್ತೀನಿ ಅದೇ ರೀತಿ ಇಲ್ಲಿ ಟ್ರೇಡ್ ಮಾಡ್ತಾ ಇದೆಯಾ ಅಷ್ಟೊಂದ್ ಮಾತ್ರ ನೋಡ್ಕೋ ಮಿಕ್ಕಿರ ಕೆಲ್ಸನ್ ಯಾರು ನೋಡ್ಕೊಳ್ತಾರೆ ಬ್ರಿಟನ್ ಗವರ್ನಮೆಂಟ್ ನೋಡ್ಕೊಳ್ತಾರೆ ಸೊ ಒಂದಷ್ಟು ಚೇಂಜಸ್ ಗಳನ್ನ ಮಾಡ್ಕೊಳ್ತಾ ಬರ್ತಾರೆ ಅಷ್ಟೊತ್ತಿಗೆ ಇಂಡಿಯನ್ಸ್ ಅಲ್ಲೂ ಏನಾಗುತ್ತೆ ಇಂಗ್ಲಿಷ್ ಕಲಿಯೋಂಥವ್ರು ಅಂತವ್ರು ಆಗ್ತಾರೆ ಇಂಗ್ಲಿಷ್ ಕಲ್ತಾಗ ಏನಾಗುತ್ತೆ ಏನೋ ಇಂಗ್ಲಿಷ್ ಕಲ್ತರೇ ಆಗೋದು ಒಂದು ಏನ್ ಗೊತ್ತಾ ಇಂಗ್ಲಿಷ್ ಕಲಿತಾ ಹೋದಾಗ ವೆಸ್ಟರ್ನ್ ಎಜುಕೇಶನ್ ಕಡೆ ವಾಲ್ತಾ ಹೋಗ್ತಾರೆ ಈಗ ಸುಮ್ಮನೆ ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ ಯಾರೋ ಒಬ್ಬನ ಕೇಳಿ ಏನಕ್ಕಪ್ಪ ಈ ತರ ಮಾಡ್ಬಾರ್ದು ಅಂದ್ರೆ ಏನೋ ಒಂದು ಆ ಒಂದು ಕಲ್ಪನೆನೋ ಅಥವಾ ಯಾರೋ ಅವ್ರಿಗೆ ಹಿರಿಯ ನಾಗರಿಕರು ಏನೋ ಹೇಳಿರ್ತಾರೆ ಅಂತಂದ್ರೆ ಅದರ ಒಂದು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅದೇ ಇನ್ನೊಬ್ಬ ಓದಿರೋಂತ ವ್ಯಕ್ತಿ ಏನ್ ಮಾಡ್ತಾನೆ ಅದನ್ನ ಕ್ವಶನ್ ಮಾಡ್ತಾನೆ ಮೇನ್ ರೀಸನಿಂಗ್ ನೀನ್ ಏನಕ್ಕೆ ಇದ್ ಮಾಡ್ತಾ ಇಲ್ಲ ಅಂತಂದ್ರೆ ಅದಕ್ಕೊಂದು ರೀಸನ್ ಬೇಕು ಅದನ್ನ ಹುಡುಕ್ತಾ ಹೋಗ್ತಾನೆ ಯಾವಾಗ ಇಂಡಿಯನ್ಸ್ ಇಂಗ್ಲಿಷ್ ಬುಕ್ಗಳು ಇಂಗ್ಲಿಷ್ ನ ಕಲಿಯೋದಕ್ಕೆಲ್ಲ ಮುಂದಾಗ್ತಾರೆ ಹೊಸ ಹೊಸ ವಿಚಾರ ಕಲಿತಾ ಹೋಗ್ತಾರೆ ಇದರಿಂದ ಏನಾಗುತ್ತೆ ಪೊಲಿಟಿಕಲ್ ರೆಪ್ರೆಸೆಂಟೇಶನ್ ಬೇಕು ನಮ್ಗೆ ನಮ್ಮ ನೆಲದಲ್ಲಿ ನಮ್ಮನ್ನೇ ಆಚೆಗಡೆ ಕಳಿಸಿ ಇದ್ ಮಾಡೋ ಅಂತ ಒಂದು ಸಮಯ ಬಂದ್ಬಿಟ್ಟಿದೆ ನಾವು ಈಗ್ಲೂ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಾವು ತುಂಬಾ ಕೆಳ ಮಟ್ಟದಲ್ಲಿ ಬದುಕಬೇಕಾಗುತ್ತೆ ಅಂತೆಲ್ಲ ತಿಳ್ಕೊಳ್ತಾ ಹೋಗ್ತಾರೆ ಈಗ ಇದ್ ಕಲ್ತ್ವಿ ಇಂಗ್ಲಿಷ್ ಏನೋ ಕಲ್ತ್ರು ಇಷ್ಟೆಲ್ಲಾ ವಿಚಾರಧಾರೆ ಆಯ್ತು ಬಟ್ ಇವಾಗ ಇಂಡಿಯಾ ಎಷ್ಟಿದೆ ಇಂಡಿಯಾ ವಿಶಾಲವಾಗಿದೆ ಇಲ್ಲಿ ಯಾರೋ ಒಬ್ಬ ಓದಿದ್ದಾನೆ ಅಥವಾ ಎಲ್ಲ ಬೆಂಗಳೂರಲ್ಲಿ ಯಾರೋ ಒಬ್ಬ ಕುತ್ಕೊಂಡು ಓದ್ದ ಈ ಬೆಂಗಾಲಲ್ಲಿ ಓದ್ತಾ ಇರೋವ್ಗು ಇವನ್ಗೂ ಹೆಂಗ್ ಸಂಬಂಧ ಬೆಳಿಬೇಕು ಬೆಂಗಾಲಲ್ಲಿ ಇರೋ ಅಂತವ್ ಬೆಂಗಾಲಿ ಮಾತಾಡ್ತಾನೆ ಕರ್ನಾಟಕ ಬೆಂಗಳೂರಲ್ಲಿ ಇರೋನೋ ಕನ್ನಡದಲ್ಲಿ ಮಾತಾಡ್ತಾನೆ ಇಬ್ರ ಮಧ್ಯೆ ಭಾಷಾಂತರ ಆಗ್ಬೇಕು ಅಂತ ಅಂದ್ರೆ ಒಂದು ಕಾಮನ್ ಲ್ಯಾಂಗ್ವೇಜ್ ಬೇಕಾ ಅದು ಒಂದು ಇಂಗ್ಲಿಷು ಹೆಲ್ಪ್ ಮಾಡಿಕೊಡ್ತು ಇವ್ರು ಏನ್ ಮಾಡ್ತಾರೆ ಅದೇ ಟೈಮಿಗೆ ಟ್ರೈನ್ ಗಳನ್ನೆಲ್ಲ ಬಿಟ್ಟಿರ್ತಾರೆ ರೈಲ್ವೆ ಇಂಟ್ರೊಡಕ್ಷನ್ ಆಗಿತ್ತು ತುಂಬಾ ಏನೋ ಇಂಡಿಯಾ ಉದ್ದಾಗಲ ಓಡಾಡಿ ಅವರ ಒಂದು ಆ ಭಾಷಾಂತರ ಏನೋ ಒಂದು ಆ ಒಂದು ಅವ್ರ ಐಡಿಯಾಸ್ ಇರ್ಬೋದು ಮತ್ತೊಂದನ್ನೆಲ್ಲ ಹಂಚ್ಕೊಳ್ತಾ ಹೋಗ್ತಾರೆ ಈ ತರ ಹಂಚ್ಕೊಳ್ತಾ ಹೋದಾಗ ಏನಾಗುತ್ತೆ ಅವ್ರಿಗೆ ಒಂದು ಏನೋ ಐಡಿಯಾ ಬರುತ್ತೆ ಏನೋ ನೋಡಪ್ಪ ಇಲ್ಲಿರೋನ್ಗೆ ಒಂದು ಪ್ರಾಬ್ಲಮ್ ಇದೆ ಇಲ್ಲಿರೋನ್ಗೆ ಒಂದು ಪ್ರಾಬ್ಲಮ್ ಇದೆ ಎಲ್ಲಾರು ಒಟ್ಟಿನಲ್ಲಿ ಕಾಮನ್ ಎನಿಮಿ ಯಾರು ಬ್ರಿಟಿಷು ಜೊತೆಗೆ ಇವ್ರ ವಿರುದ್ಧ ಓಡಾ ಓಡಾಡ್ಬೇಕು ದನಿ ಎತ್ತಬೇಕು ಅಂದ್ರೆ ಯಾರೋ ಒಬ್ಬ ಆಗಲ್ಲ ದೊಡ್ಡದಾಗಿ ದನಿ ಎತ್ತಬೇಕಾಗತ್ತೆ ಏನ್ ಕೆ ಜಿ ಎಫ್ ಅಲ್ಲಿ ನಾವು ದೊಡ್ಡದಾಗಿ ಸಿಗ್ನಲ್ ಕೊಡ್ತಾ ಇದಾರೆ ಅಂತ ಒಂದು ಡೈಲಾಗ್ ಬರುತ್ತಲ್ಲ ಅದೇ ರೀತಿ ಇಲ್ಲೂ ಅಷ್ಟೇ ದೊಡ್ಡದಾಗಿ ದನಿ ಯಾವ ತರ ಎತ್ತಾರೆ ಏಯ್ಟಿನ್ ಏಟಿ ಫೈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ ಬಾಂಬೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಫಸ್ಟ್ ಪ್ರೆಸಿಡೆಂಟ್ ಆಗ್ತಾರೆ ಸೊ ಇದಾದ ನಂತರ ಒಂದಷ್ಟು ಜನ ಕಾಂಗ್ರೆಸ್ ಲೀಡರ್ಸ್ ಗಳು ಬರ್ತಾರೆ ಅವ್ರನ್ನ ನಾವು ಗ್ರೂಪ್ ಮಾಡ್ತೀವಿ ಮಾಡ್ರೇಟ್ಸ್ ಎಕ್ಸ್ಟ್ರೀಮಿಸ್ಟ ನಂತರ ರೆವಲ್ಯೂಷನರಿಸ ಸಿಂಪಲ್ ಆಗಿ ಹೇಳೋದಾದ್ರೆ ಮಾಡ್ರೇಟ್ಸ್ ಏನ್ ಗೊತ್ತಾ ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಅಲ್ಲಿ ಹೋಗೋದು ಅಂದ್ರೆ ನೋಡಿ ಸ್ವಾಮಿ ಈ ತರ ತೊಂದರೆ ಇದೆ ನೀವು ಬಂದಿ ಮಾಡ್ಕೊಡಿ ಸಿಂಪಲ್ ಇವಾಗ ಫಾರ್ ಎಕ್ಸಾಂಪಲ್ ಇದು ಯಾವ್ದೋ ಒಂದು ರೋಡ್ ಇದೆ ಅಂತ ಅನ್ಕೊಳ್ಳ ರೋಡ್ ಮಣ್ಣಿನ ರೋಡ್ ಇದೆ ಇಲ್ಲಿ ಟಾರ್ ರೋಡ್ ಹಾಕ್ಬೇಕು ಇವರು ಏನ್ ಮಾಡ್ತಾರೆ ಪತ್ರ ಬರೀತಾರೆ ಸ್ವಾಮಿ ಈ ಊರಲ್ಲಿ ನಮ್ಗೆ ರೋಡಿನ ಸೌಲಭ್ಯ ಇಲ್ಲ ದಯವಿಟ್ಟು ರೋಡ್ ನ ಮಾಡ್ಕೊಡಿ ಅಂತ ಪತ್ರ ಬರೆಯೋದು ಬರೇ ಇಷ್ಟಕ್ ಮಾತ್ರ ಸೀಮಿತ ಆಗಿರುತ್ತೆ ಮಾಡ್ರೇಟ್ಸ್ ಆಲ್ಮೋಸ್ಟ್ ಪತ್ರಗಳ ಮುಖಾಂತರ ಅವರ ಒಂದು ಕೋರಿಕೆ ಏನಿರುತ್ತೆ ಅದನ್ನ ಬ್ರಿಟಿಷ್ ಹತ್ರ ಇಡ್ತಾ ಇರ್ತಾರೆ ಎಕ್ಸ್ಟ್ರೀಮಿಸ್ ಒಂದ್ ಹೆಜ್ಜೆ ಮುಂದೆ ಹೋಗ್ತಾರೆ ಏನು ಪ್ರೊಟೆಸ್ಟ್ ಮಾಡೋದು ಇವ್ರು ಇವ್ರು ಪ್ರೇಯರ್ ಮಾಡ್ಕೊಳ್ತಾರೆ ಸ್ವಾಮಿ ಈ ತರ ಆಗಿದೆ ಬಂದಿ ನೋಡಿ ಅಂತ ಆದ್ರೆ ಇವ್ರ ಹಂಗಲ್ಲ ಪ್ರೊಟೆಸ್ಟ್ ರೋಡ್ ಮಧ್ಯ ಕುತ್ಕೊಂಡ್ಬಿಡ್ತಾರೆ ಸ್ವಾಮಿ ಇಲ್ಲಿ ರೋಡ್ ಮಾಡ್ಲೇಬೇಕು ನೀವು ಇನ್ನ ರೆವಲ್ಯೂಷನರಿಸ್ಟ್ ಯಾವ್ತರಾ ಅಂತ ಅಂದ್ರೆ ಸ್ವಾಮಿ ನೀವು ಈ ರೋಡ್ ಮಾಡ್ಬೇಕು ಈ ರೋಡ್ ಮಾಡ್ಲಿಲ್ಲ ಅಂದ್ರೆ ನೋಡಿ ಇಲ್ಲಿ ಗಂತಂದಿದೀನಿ ನಿಮ್ಮನ್ನು ಉಡಾಯಿಸ್ತೀನಿ ಆಯ್ತಾ ಇದೇ ತರ ನಡೆಯುತ್ತೆ ರೀಸನ್ ಇಷ್ಟೇ ನೋಡಿ ಪ್ರೇಯರ್ ಮಾಡ್ಕೊಳ್ತಾರೆ ಆಬ್ವಿಯಸ್ಲಿ ಯಾರೇ ಆಗಿರ್ಬೋದು ಫಸ್ಟ್ ದಂಡಂ ದಶಗುಣಂ ಅಂತಾರಲ್ಲ ಹಾಗೆ ಮಾಡ್ರೇಟ್ಸ್ ಲೀಡರ್ಸ್ ಬೇಡ್ಕೊಳ್ತಾ ಇದ್ರು ಸ್ವಾಮಿ ಪ್ರೇಯರ್ ಮಾಡ್ತಾ ಇದ್ವಿ ನೋಡಿ ಈ ತರ ರೋಡ್ ಮಾಡ್ಬೇಕು ಮಾಡ್ಕೊಡಿ ಏನು ನೋಡಿ ಕಷ್ಟದಲ್ಲಿ ಇದೀವಿ ಹಂಗೆ ಹಿಂಗೆ ಅಂತ ಕೇಳ್ಕೊಳವ್ರು ಇದನ್ನ ನೋಡ್ತಿದ್ದಂತ ಎಕ್ಸ್ಟ್ರಿಮಿಸ್ ಅಂದ್ರೆ ಇವಾಗ ಬಿಸಿ ರಕ್ತ ಅಂತ ಅಂತಾರಲ್ಲ ಆ ತರ ಅವ್ರು ನೋಡ್ತಾರೆ ಮಾಡ್ರೇಟ್ಸ್ ಹಿರಿಯ ವ್ಯಕ್ತಿಗಳು ಏನೋ ಕೆಲಸ ಆಗ್ತಾ ಇಲ್ಲ ಬೇಸತ್ತೋಗ್ತಾರೆ ಎಕ್ಸ್ಟ್ರೆಮಿಸ್ ಬರ್ತಾರೆ ಧರಣಿ ಕೂರೋಣ ಅಂತ ಕುತ್ಕೊಳ್ತಾರೆ ಅವ್ರನು ನೋಡ್ತಾರೆ ಓ ಇದು ಪ್ರೇಯರ್ ಇಂದಾನು ಆಗಲ್ಲ ಪ್ರೊಟೆಸ್ಟ್ ಇಂದಾನು ಆಗಲ್ಲ ಒಂದ್ ಕೆಲಸ ಮಾಡೋಣ ಹೋಗೋಣ ರೈಫಲ್ಸ್ ಬಾಂಬ್ ಗಳ್ ತವರನಾ ಗ್ರೆನೇಡ್ಸ್ ತವರನಾ ಬಾಂಬ್ ಹಾಕ ಇವನ್ನೆಲ್ಲ ನೋಡ್ಬೋದು ನೀವು ಎಚ್ ಎಸ್ ಏನು ಹಿಂದೂಸ್ತಾನ್ ಸೋಶಲಿಸ್ಟ್ ರೆವಲ್ಯೂಷನರಿ ಆಕ್ಟಿವಿಟೀಸ್ ಭಗತ್ ಸಿಂಗು ಸುಖದೇವು ನಂತರ ಚಂದ್ರಶೇಖರ್ ಆಜಾದ್ ಹೀಗೆ ಹಲವಾರು ಜನ ಬರ್ತಾರೆ ಓಕೆನಾ ಸೊ ಈ ಒಂದು ಟೈಮ್ ಅಲ್ಲಿ ಈ ಪೊಲಿಟಿಕಲ್ ರೆಪ್ರೆಸೆಂಟೇಶನ್ ಬೇಕು ನಾವು ಮಾತಾಡ್ಬೇಕು ಪ್ರೇಯರ್ ಇಟ್ಟಿದ್ದಂತ ಸಮಯದಲ್ಲಿ ಅವ್ರು ಕೇಳ್ತಾ ಇಲ್ಲ ಅಂತ ಅಂದ್ರೆ ನಮ್ಮಲ್ಲಿರೋಂಥ ವ್ಯಕ್ತಿಗಳು ಅವ್ರ ಜೊತೆ ಇದ್ದಾಗ ಯಾರೋ ಒಬ್ಬ ವ್ಯಕ್ತಿ ನಮ್ಮ ಒಂದು ದನಿನ ಅಲ್ಲಿ ಅವ್ರ ಹತ್ರ ಎಬ್ಬಿಸ್ತಾರೆ ಈಗ ಅಸ್ಯೂಮ್ ಮಾಡ್ಕೊಳ್ಳಿ ಇದು ಯಾವ್ದೋ ಒಂದು ಊರಿದೆ ಆಯ್ತಾ ಇಲ್ಲೊಂದು ಊರಿದೆ ಇಲ್ಲೊಂದು ಊರಿದೆ ಮೂರ್ ಊರಿದೆ ಈ ಮೂರ್ ಊರಿಂದ ಮೂರ್ ಸೀಟ್ ಅಂದ್ರೆ ಲೋಕಸಭಾ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿಗೋ ಏನೋ ಅನ್ಕೊಳ್ಳೋಣ ಇದೊಂದು ಕಾನ್ಸ್ಟಿಟ್ಯೂನ್ಸಿ ಅಥವಾ ಇದೊಂದು ಊರು ಇದೊಂದು ಊರು ಊರು ಅಂತಾನೆ ಅನ್ಕೊಳ್ಳೋಣ ಈಗ ಈ ಊರಿಂದ ಒಬ್ಬ ಈ ಊರಿಂದ ಇಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಈ ಊರಿಂದ ಒಬ್ಬನು ಸೆಲೆಕ್ಟ್ ಆಗ್ಲಿಲ್ಲ ಈಗ ಇವನ್ ಏನ್ ಮಾಡ್ತಾನೆ ಈ ಊರ್ನ ಕಡೆಗಣಿಸ್ತಾನೆ ಕೇಳೋದಕ್ಕೂ ಹೋಗಲ್ಲ ಅದೇ ಈ ಊರಿಂದ ಯಾರೋ ಒಬ್ಬ ಹೋಗಿದ್ದಿದ್ರೆ ಇವನ್ ಮಾತಾಡಿದಾಗ ಇವ್ರು ಅಟ್ಲೀಸ್ಟ್ ಕೇಳಿಸ್ಕೊಳ್ತಾ ಇದ್ರು ಮೇನ್ ಇದೆ ಪೊಲಿಟಿಕಲ್ ರೆಪ್ರೆಸೆಂಟೇಶನ್ ನೀವ್ ಇವಾಗ ಬ್ರಿಟಿಷ್ ಗವರ್ನಮೆಂಟ್ ಏನ್ ಮಾಡಿದೆ ಈಸ್ಟ್ ಇಂಡಿಯಾ ಕಂಪನಿನ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ತಗೊಳ್ತು ಕೈಗೆ ಅಂತ ಹೇಳಿದ್ವಿ ಆದ್ರೆ ಈ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದ್ರಲ್ಲಿ ಯಾರಿದ್ದಾರೆ ಸಂಪೂರ್ಣವಾಗಿ ಬ್ರಿಟಿಷರ್ಸೇ ಇದಾರೆ ಇದೊಳ್ಳೆ ಕತೆ ಆಯ್ತಲ್ಲ ಇವ್ರು ಬಂದ್ ಆಳ್ವಿಕೆ ಮಾಡ್ತಾ ಇರೋದಿಲ್ಲಿ ಇಂಡಿಯಾದಲ್ಲಿ ಎಲ್ಲಿದೆ ಇಲ್ಲೇ ಇದೆ ಇಂಡಿಯಾನ್ ಆಳ್ವಿಕೆ ಮಾಡೋದಕ್ಕೆ ಬರ್ತಾ ಇರೋಂಥವ್ರು ಯಾರು ಬ್ರಿಟಿಷರ್ಸು ಸ್ವಾಮಿ ಅಂತ ವ್ಯಕ್ತಿಗಳು ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಬೇರೆ ಯಾವನೋ ಬಂದ ಆಳು ಅಂತದೇನಿದೆ ಇಲ್ಲಿರೋರಿಗೆ ಫಸ್ಟ್ ರೆಪ್ರೆಸೆಂಟ್ ತಾನೆ ಅವಾಗ ತಾನೆ ಗೊತ್ತಾಗೋದು ಇಲ್ಲಿ ಯಾವ್ದೋ ಒಂದು ತೊಂದರೆ ಇದೆ ಇಲ್ಲಿ ಏನೋ ತೊಂದರೆ ಇದೆ ಅಂತ ಅವರು ಬಿಳಿ ಜನಗಳು ಏನಿರ್ತಾರೆ ವೈಟ್ ಪೀಪಲ್ ಏನ್ ಗೊತ್ತಾಗುತ್ತೆ ಏನ್ ತೊಂದರೆ ಇದೆ ಬಿಟ್ಟಿದೆ ಅಂತ ಸೊ ಹೀಗೆ ಕಾಲಾಂತರ ದುಡ್ಕೊಂಡು ಹೋಗ್ತಾರೆ ಪ್ರೊಟೆಸ್ಟ್ಗಳು ಮತ್ತೊಂದು ಹಾಗೆ ಹೀಗೆ ನಡೀತಾ ಹೋಗುತ್ತೆ ಈಗ ನಡೀತಾ ಹೋದ್ ಹೋದಂಥ ಸಮಯದಲ್ಲಿ ಏನಾಗುತ್ತೆ ನೈನ್ಟೀನ್ ನಾಟ್ ಫೈವ್ ಅಲ್ಲಿ ಮೇನ್ ಇನ್ನೊಂದು ಇಲ್ಲಿ ಏನು ಅಂತ ಬೆಂಗಾಲು ಮೇನ್ ವೆಸ್ಟ್ ಬೆಂಗಾಲ್ ಏನಿದೆ ಅಲ್ಲಿ ಒಂದು ಸೆಂಟರ್ ಪಾಯಿಂಟ್ ಏನೇ ಒಂದು ನ್ಯಾಷನಲಿಸಮ್ ಒಂದು ಐಡಿಯಾಲಜಿ ಹುಟ್ಟೋದಕ್ಕೆ ಬೆಂಗಾಲ್ ಮೇನ್ ಕಾರಣ ಆಯ್ತಾ ಇಲ್ಲಿ ಏನಾಗುತ್ತೆ ಬ್ರಿಟಿಷರು ಫಾಲೋ ಮಾಡ್ತಾ ಇದ್ದಿದ್ ಒಂದೇ ಡಿವೈಡ್ ಅಂಡ್ ರೂಲ್ ಇಲ್ಲೇನಾಗಿತ್ತು ಈಸ್ಟ್ ಬೆಂಗಾಲ್ ಈಸ್ಟ್ ಬೆಂಗಾಲ್ ಅಂದ್ರೆ ಈ ಸೈಡ್ ಅಂದ್ರೆ ಈಗಿರೋ ಅಂತ ಬಾಂಗ್ಲಾ ಇಲ್ಲಿ ಮುಸ್ಲಿಮ್ಸ್ ಗಳು ಜಾಸ್ತಿ ಇದ್ರು ವೆಸ್ಟ್ ಬಂಗಾಲದಲ್ಲಿ ಹಿಂದೂಗಳು ಜಾಸ್ತಿ ಇದ್ರು ಇವ್ರೇನಂತ ಹೇಳ್ತಾರೆ ನೋಡ್ರಪ್ಪ ನಮ್ಗೆ ಬೆಂಗಾಲು ತುಂಬಾ ದೊಡ್ಡ ಏರಿಯಾ ಹೋಗ್ಬಿಟ್ಟಿದೆ ಇದನ್ನ ನಾವ್ ಎರಡು ಭಾಗ ಮಾಡ್ತಾ ಇದೀವಿ ಈಸ್ಟ್ ಬೆಂಗಾಲ್ ಮುಸ್ಲಿಮ್ಸ್ ಇರೋದು ವೆಸ್ಟ್ ಬೆಂಗಾಲ್ ಹಿಂದೂಸ್ ಇರೋದು ಅವ್ರು ಈ ತರ ಹೇಳಲ್ಲ ಬಟ್ ಈಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಭಾಗ ಮಾಡ್ತಾ ಇದೀವಿ ನಮ್ಗೆ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಕನ್ವಿನಿಯನ್ಸ್ ನಾವು ಭಾಗ ಮಾಡ್ತಾ ಇದೀವಿ ಅಂತ ಅವ್ರ ಮೇನ್ ಉದ್ದೇಶ ಇದ್ದಿದ್ದು ಹಿಂದೂ ಮುಸ್ಲಿಂ ಯೂನಿಟಿನ ಒಡಿಬೇಕು ಅಂತ ಇದು ಯಾವಾಗ ನಡೆಯುತ್ತೆ ಪಾರ್ಟಿಷನ್ ಆಫ್ ಬೆಂಗಾಲ್ ನೈನ್ಟೀನ್ ನಾಟ್ ಫೈವ್ ಇದಾದ್ಮೇಲೆ ಅವ್ರು ಇನ್ನೊಂದ್ ಏನ್ ಕೆಲಸ ಮಾಡ್ತಾರೆ ನೈನ್ಟೀನ್ ನಾಟ್ ಸಿಕ್ಸ್ ಅಲ್ಲಿ ಮುಸ್ಲಿಂ ನ ಸ್ಥಾಪನೆ ಮಾಡೋದಕ್ಕೆ ಪ್ರಚೋದನೆ ಕೊಡ್ತಾರೆ ಆಯ್ತಾ ಇದಾದ್ಮೇಲೆ ಏನಾಗುತ್ತೆ ನೈನ್ಟೀನ್ ನಾಟ್ ನೈನ್ ಇಲ್ಲಿ ನೋಡ್ಬೋದು ಕಮ್ಯೂನಲ್ ಅಂದ್ರೆ ರಿಲಿಜಿಯನ್ ನ ತರ್ತಾ ಇದಾರೆ ಪೊಲಿಟಿಕ್ಸ್ ಗೆ ರೀಸನ್ ಇಷ್ಟೇ ಇಂಡಿಯಾನ ಒಗ್ಗಟ್ಟಾಗಿದ್ರೆ ಅವ್ರನ್ನ ಆಳ್ವಿಕೆ ಮಾಡ್ ಕಷ್ಟ ನಾವು ಆದಷ್ಟು ಏನ್ ಮಾಡ್ಬೇಕು ಡಿವೈಡ್ ಮಾಡಬೇಕು ರೂಲ್ ಮಾಡಬೇಕು ಡಿವೈಡ್ ಮಾಡೋದಕ್ಕೆ ಬೆಸ್ಟ್ ಯಾವ್ದು ಎಕ್ಸಾಂಪಲ್ ರಿಲಿಜಿಯನ್ ಅದಕ್ಕೆ ಒಂದು ಕೋಟ್ ಇದೆ ರಿಲೀಜಿಯನ್ ಈಸ್ ಓಪಿಯಂ ಆಫ್ ಆಲ್ ಮಾಸಸ್ ಅಂತ ಓಕೆ ಸೊ ಜನಗಳಿಗೆ ರಿಲೀಜಿಯನ್ ಅನ್ನೋ ಹೆಸರಲ್ಲಿ ಏನ್ ಮಾಡ್ತಾರೆ ನೋಡಪ್ಪ ಅವನು ಹಿಂದೂ ಅವನೇನೋ ಮಾಡ್ತಾವನೆ ಇವನ್ ರಿಲಿಜಿಯನ್ ಇವನ್ ಮುಸ್ಲಿಮ್ ಇವನೇನೋ ಮಾಡ್ತಾ ಇಲ್ಲ ಹೀಗೆ ಒಂದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅನ್ಕೊಂಡು ಏನೋ ಒಂದು ಮಾಡ್ತಾರೆ ಇನ್ನು ಮುಸ್ಲಿಂ ಲೀಗ್ ಸ್ಟಾರ್ಟ್ ಆಯ್ತು ನೈನ್ಟೀನ್ ನಾಟ್ ನೈನ್ ಅಲ್ಲಿ ಏನ್ ಮಾಡ್ತಾರೆ ಸಪರೇಟ್ ಎಲೆಕ್ಟೋರೇಟ್ ಫಾರ್ ಮುಸ್ಲಿಮ್ಸ್ ಕೊಡ್ತಾರೆ ಓಕೆ